ಅದನ್ನ ಬಿಟ್ಟು ಹೀಗೆ ಜಗಳ ಆಡ್ತಾ ಕೂತ್ರೆ ಕೈಗೆ ಸಿಗದೆ ಇರೋದಕ್ಕೆ ಆಸೆ ಪಟ್ಟು ಅಂಗೈಲಿರೋ ಅರಮನೆನ ಕಳ್ಕೊಳ್ತೀರಾ ಅಷ್ಟೇ ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು ನೋಡಿ ನನ್ನ ಮೇಲಿನ ಭಯಕ್ಕಾಗಿ ಗೌರವಕ್ಕಾಗಿ ನಿಮಗೆ ಇಷ್ಟ ಇಲ್ಲದಿದ್ರು ಸಂಸಾರ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಒಂದಸಲ ನಿಧಾನವಾಗಿ ಕೂತು ಯೋಚನೆ ಮಾಡಿ ನಿಮ್ಮ ಬದುಕಿನ ಬಗ್ಗೆ ಆಗ ನಿಮಗೆ ಅರ್ಥ ಆಗುತ್ತೆ ಸವಿತಾ ಪಚ್ಚಿ ನೀವಿಬ್ರು ಕೆಟ್ಟವರಲ್ಲ ಕಣ್ರೋ ಕೆಟ್ಟವರಲ್ಲ ನೀವು ನನ್ನ ಮಗ ಭೂವಿಗಿಂತ ಚಿಕ್ಕವರು ನಾಲ್ಕು ವರ್ಷ ಕಳೆದ ಮೇಲೆ ಹಿಂದೆ ತಿರುಗಿ ಯೋಚನೆ ಮಾಡಿದ್ರೆ ನಿಮಗೆ ಅನಿಸುತ್ತೆ ಛೇ ನಾವು ಹೇಗೆಲ್ಲ ಆಡ್ಬಿಟ್ವಲ್ಲ ಅಂತ ಹೇಳಿ ಹೇಳೋದನ್ನ ಹೇಳಿದಿನಿ ನೋಡಿ ಪ್ರತಿ ಸಲ ಹೀಗೆ ತಾಳ್ಮೆಯಿಂದ ಹೇಳೋ ಮನಸ್ಸು ನನಗೆ ಇರೋದಿಲ್ಲ ಅದನ್ನ ನಿರೀಕ್ಷೆನು ಮಾಡಬೇಡಿ ಪರೀಕ್ಷೆನು ಮಾಡಬೇಡಿ ಹೊರಡಿ ಈಗ ಹೊರಡಿ ಎಂತ ಅನುಭವಿರೋ ಮನುಷ್ಯ ಆದರೂ ಬದುಕಿನ ದಾರಿನಲ್ಲಿ ಎಡವೆ ಎಡುತ್ತಾನೆ ನಾಳೆ ಭೂವಿ ಮದುವೆ ವಿಚಾರದಲ್ಲಿ ಇದು ಮತ್ತೆ ಮರುಕಳಿಸಬಾರದು ಪಚ್ಚಿ ಸವಿತಾಂತೂ ನಾನು ಹೇಳಿದ ಮಾತು ಕೇಳ್ತಾರೆ ಆದರೆ ಭೂವಿ ಇಲ್ಲ ಮೊದಲು ಶ್ರದ್ಧಾ ಭೂವಿ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅವರಿಬ್ಬರ ಮಧ್ಯೆ ಪ್ರೀತಿ ಗಿಡ ಚಿಗಿರಿಸಿ ನೀರೆರೆದು ಆಮೇಲೆ ಆ ಮರಕ್ಕೆ ಅವರಿಬ್ಬರನ್ನ ಬಳ್ಳಿ ತರ ಹಬ್ಬಿಸಬೇಕು ಎಲ್ಲರೂ ಬಂದ್ರಾ ಆ ಎಲ್ಲರೂ ನಮ್ಮ ಹೀರೋಗೆ ಒಂದು ಚಪ್ಪಾಳೆ ತಟ್ಟಿ ಏನು ಮಕ ಮಾಡ್ತಿದೀರಾ ಚಪ್ಪಾಳೆ ತಟ್ಟಿ ಆ ಭುವನ್ ನನ್ನ ಹೋಗಲ್ಲ ಅಂತಂದ್ರು ಆದರೂ ನಾನೇ ಒತ್ತಾಯ ಮಾಡಿ ಕಳಿಸಿದ್ದು ಯಾಕೆಂದ್ರೆ ನನ್ನ ಗಂಡನ ಬಗ್ಗೆ ನನಗೆ ನಂಬಿಕೆ ಇದೆ ಹಾಗೆ ಶ್ರದ್ಧನ ಮೇಲೂ ನನಗೆ ನಂಬಿಕೆ ಇದೆ ಅಲ್ಲ ಸತ್ಯ ಹೇಳದ್ ಬಿಟ್ಟು ನೀವಿಬ್ರು ಹೀಗೆ ಸುಮ್ಮನೆ ನಿಂತಿದ್ದೀರಲ್ಲ ಚಿಗ್ದಣಿಗಳೇ ಅದಕ್ಕೆ ಹೇಳೋದು ಯಾವಾಗಲೂ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ಓಹೋ ಇಲ್ಲೇನೋ ನಡೆದೇ ಹೋಯ್ತು ಅನ್ನಂಗೆ ಎಲ್ಲರೂ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಹೋಗಿ ಮಲ್ಕೋ ಹೋಗಿ ಸಾರಿ ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಕ್ಷಮಿಸ್ಬಿಡಿ ಹೊರಡಿಯಲ್ಲ ಭುವನ್
ನಾನು ನಿಮಗೋಸ್ಕರ ಅವಾಗ್ಲಿಂದ ಕಾಯ್ತಾ ಇದ್ದೆ ಅಲ್ಲ ಶ್ರದ್ಧಾಂಗ ಸೀರೆ ಕೊಟ್ ಬನ್ನಿ ಅಂತಂದ್ರೆ ನೀ ಉರ್ಸಕ್ಕೆ ಹೋಗಿದ್ರಾ ತರ್ಲೆ ಆ ಶ್ರದ್ಧಾ ನನ್ನ ಗಂಡನ್ನ ಬೇಗ ಕಳಿಸ್ಕೊಡಿ ಊರ್ಮಿಳ ಅಲ್ಲ ನಂಗೊಂದು ಥ್ಯಾಂಕ್ಸ್ ಹೇಳಲ್ವಾ ಭುವನ್ ಎಂತ ದೊಡ್ಡ ಅವಮಾನದಿಂದ ನಿನ್ನನ್ನು ಬಚಾವ್ ಮಾಡಿದ್ದೀನಿ ಆದ್ರೂ ನನ್ನ ಮೇಲೆ ಪ್ರೀತಿ ಬರಲ್ವಾ ಚಿನ್ನ ಪಂಚಾಯಿತಿ ಕಟ್ಟೆಗೆ ಏನಾದರೂ ವಿಷಯ ಹೋಗಿದ್ದಿದ್ರೆ ನೀನು ಶ್ರದ್ಧಾ ರಾತ್ರಿ ಪೂರ ಒಂದೇ ರೂಮಲ್ಲಿದ್ರಿ ಅಂತ ಊರಿನ ಮೂಲ ಮೂಲೆಗೂ ಗೊತ್ತಾಗ್ತಿತ್ತು ಆದರೆ ನಾನು ಅದನ್ನು ತಪ್ಪಿಸಿದ್ದೀನಿ ತಣಿಗಳ ಕಣ್ಣಲ್ಲಿ ನೀನು ಇಮೇಜ್ ಉಳಿಸಿದ್ದೀನಿ ಈಗಲೂ ನನಗೇನೂ ಇಲ್ವಾ ನೋಡು ನೀ ನನ್ನ ಬಚಾವ್ ಮಾಡದೇ ಇದ್ದಿದ್ರೆ ನನ್ನನ್ನೇನು ಎತ್ಕೊಂಡು ಗಲ್ಲಿಗೆ ಏರಿಸ್ಬಿಡ್ತಿರ್ಲಿಲ್ಲ ಅಥವಾ ನೀನು ಇಲ್ಲ ಅಂದ ತಕ್ಷಣ ನಾನು ಸತ್ಯ ಹೋಗ್ತೀನಿ ಅನ್ನೋ ತರ ಪೋಸ್ ಹೊಡಿಬಿಡ ಛೆ ಜನಕ್ಕೆ ಕೃತಜ್ಞತೆ ಅನ್ನೋದೇ ಇಲ್ಲಪ್ಪ ಅದಕ್ಕೆ ಕಲಿಗಾಲ ಅನ್ನೋದು ಅವಾಗ ನೋಡಿದ್ರೆ ನಿನ್ನ ಪೊಲೀಸ್ ಅವರಿಂದ ಬಿಡಿಸ್ದೆ ಇವಾಗ ಮನೆ ಅವರಿಂದ ಅವಮಾನ ಆಗೋದು ತಪ್ಪಿಸ್ದೆ ನೋಡಿದ್ರೆ ನನ್ನ ಪಾದದ ಜೆರಾಕ್ಸ್ ಇಟ್ಕೊಂಡು ನೀನು ದಿನ ಪೂಜೆ ಮಾಡಬೇಕು ಆದ್ರೆ ಆದ್ರೆ ಲಾಭ ಇಲ್ಲದೆ ನೀನು ಯಾವ ಕೆಲಸನೂ ಮಾಡೋಳಲ್ಲ ಊರ್ಮಿಳ ನಿನ್ನ ನೆನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ ಹೇಳು ಯಾಕೆ ನನ್ನ ಬಚಾವ್ ಮಾಡ್ತಿ ನನ್ನ ಸ್ವಾರ್ಥಕ್ಕೆ ಎಸ್ ಭುವನ್ ನನಗೆ ನೀನು ಬೇಕು ನಿನ್ನನ್ನು ಕಳ್ಕೊಳಕ್ಕೆ ನನಗಿಷ್ಟ ಇಲ್ಲ ಅದಕ್ಕೆ ಕಾಪಾಡ್ಕೊಂಡೆ ಒಂದು ಹೆಂಡತಿಯಾಗಿ ನನ್ನ ಕರ್ತವ್ಯ ನಾನು ಮಾಡಿದೆ ಏಯ್ ಥೂ ಹೆಂಡತಿ ಅಂತೆ ಏಯ್ ಊರ್ಮಿಳ ನನ್ನೇನು ಕಮಾರ ಅನ್ಕೊಂಡ್ಯಾ ನನ್ನ ಇಲ್ಲಿಂದ ಓಡಿಸಿದ್ರೆ ನೀನು ಇಲ್ಲಿಂದ ಟೆಂಟ್ ಕೇಳಬೇಕಾಗತ್ತೆ ತಾನೇ ನನ್ನ ಬಣ್ಣ ಬಯಲಾದರೆ ನಿನ್ನ ಬಣ್ಣನೂ ಬಯಲಾಗತ್ತೆ ಅಂತ ತಾನೇ ಹೌದಾ ಅಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ಯಾ ಅಷ್ಟೊಂದು ಜಾಣ ಆಗ್ಬಿಟ್ಟಿದ ನನ್ನ ಪುಟಾಣಿ ಆದರೆ ಬ್ಯಾಟ್ರ್ ಅದಲ್ಲ ಮರಿ ನನ್ನ ಬಣ್ಣ ಬಯಲಾಗುತ್ತೋ ಅಥವಾ ನಿನ್ನ ಬಣ್ಣ ಬಯಲಾಗುತ್ತೋ ಅಂತ ನಾನು ನಿಮ್ಮನ್ನು ಕಾಪಾಡಲಿಲ್ಲ ನಮ್ಮ ಶ್ರದ್ಧಾ ಇದ್ದಾಳಲ್ಲ ಅವಳು ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಪಾಪ ಅವಳು ಕನಸು ಎಲ್ಲಿ ನುಚ್ಚು ನೂರಾಗುತ್ತೋ ಅಂತ ನಾನು ನಿಮ್ಮನ್ನು ಕಾಪಾಡಿದ್ದು ಏಯ್ ಏನು ಕನಸೆ ಹಾಂ ಏನದು ಸಸ್ಪೆನ್ಸ್ ಊರ್ಮಿಳ ಅಲ್ಲ ನಿನ್ನ ಹೆಂಡತಿನೇ ಮುಚ್ಚಿಡ್ತಿದ್ದಾಳೆ ಇನ್ನು ನಾನು ಹೇಳೋಕ್ಕಾಗತ್ತಾ ಸಾರಿ ಬೇಬಿ ನಾನೇನು ಆಟದ ಸಾಮಾನು ಆಗೋದನ್ನ ಶ್ರದ್ಧಾ ನೋಡು ನೀ ನನ್ನಿಂದ ವಿಷಯ ಮುಚ್ಚಿಡ್ತಿರೋದನ್ನ ಇಟ್ಕೊಂಡು ಇವರೆಲ್ಲ ಹೇಗೆ ಆಟ ಆಡ್ತಿದ್ದಾರೆ ಅಂತ ಯಾಕೆ ಅರ್ಥ ಮಾಡ್ಕೊಡ್ತಿಲ್ಲ ನೀನು ಅವಳು ಅನ್ಕೊಂಡಿರೋ ಕೆಲಸ ಆಗಕ್ಕೆ ಈ ಊರ್ಮಿಳ ಬಿಡಲ್ಲ ಅಂದ್ರೆ ನಿನಗೆ ಗೊತ್ತು ಅವಳು ಏನು ಅನ್ಕೊಂಡಿದ್ದಾಳೆ ಅದು ಏನು ಕೆಲಸ ಅಂತ ನಿನಗೆ ಗೊತ್ತು ಆಫ್ ಕೋರ್ಸ್ ಯೆಸ್ ಬಟ್ ಹೇಳಲ್ಲ